ಜೂನ್ ಇಪ್ಪತ್ತ್ಮೂರರ ಮಹಾಘಟಬಂಧನ್ ಸಭೆ ಬಳಿಕ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು ವಿರೋಧಿಗಳು ಒಟ್ಟಾದ ಹಿನ್ನೆಲೆ ಎನ್ ಡಿಎಯಿಂದಲೂ ಕೂಡ ಸಭೆ ನಡೀತಾ ಇದೆ ಸಭೆ ನಡೆಸೋದಕ್ಕೆ ದಿನಾಂಕ ರೆಡಿಯಾಗಿದೆ ದೋಸ್ತಿಗಳನ್ನು ಗಟ್ಟಿ ಮಾಡಿಕೊಂಡು ಹೊಸ ದೋಸ್ತಿಗಳನ್ನು ತನ್ನ ಪಾಳೆಯಕ್ಕೆ ಸೇರಿಸಿಕೊಳ್ಳೋದಕ್ಕೆ ಎನ್ಡಿ ಎ ಸಿದ್ಧವಾಗ್ತಾ ಇದೆ ಹಳೆ ದೋಸ್ತಿಗಳ ಜೊತೆಗೆ ಹೊಸ ಮಿತ್ರರನ್ನು ಹುಡುಕೋದಕ್ಕೆ ಯತ್ನ ಬಿಜೆಪಿ ಜೊತೆ ಮೈತ್ರಿಗೆ ಕಾಂಗ್ರೆಸ್ ವಿರೋಧಿ ಪಕ್ಷಗಳು ರೆಡಿ ಆಗ್ತಾ ಇವೆ ರಾಜ್ಯದಲ್ಲಿ ಜೆ ಡಿ ಎಸ್ ಎನ್ಡಿಎ ಕೂಟವನ್ನು ಸೇರಿಕೊಳ್ಳುತ್ತಾ ಹಾಗೆ ಸೇರಿಸಿಕೊಳ್ಳೋದಕ್ಕೆ ಮಹಾ ಪ್ಲಾನ್ ನಡೆದಿದೆಯಾ ಸ್ಥಳೀಯ ನಾಯಕರ ಮನವೊಲಿಕೆಗೆ ಮೋದಿ ಟೀಮ್ ಹರಸಾಹಸ ಪಡ್ತಾ ಇದೆ ಎನ್ಡಿಎ ವೇದಿಕೆಗೆ ಜೆಡಿಎಸ್ ಕರೆತರೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಳ್ತಾ ಇದ್ದು ಮೈತ್ರಿಗೆ ಒಪ್ಪಿಗೆ ಕೊಡ್ತಾರ ಮಾಜಿ ಪ್ರಧಾನಿ ದೇವೇಗೌಡರು ಅನ್ನೋದು ಪ್ರಶ್ನೆ ಯಾರ್ಯಾರ ಬಗ್ಗೆ ನಿರೀಕ್ಷೆ ಇದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ರಿ ಹಾಗಾದ್ರೆ ಈ ಬಾರಿ ಎನ್ಡಿಎ ಕೂಟಕ್ಕೆ ರಾಜ್ಯದಿಂದ ಜೆ ಡಿ ಎಸ್ ಸೇರ್ಪಡೆಯಾಗುತ್ತಾ ದೊಡ್ಡಗೌಡ್ರ ನಡೆ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ ಪ್ರಶಾಂತ್ ಜೆ ಡಿ ಎಸ್ ಸೇರ್ಪಡೆಯ ಕುರಿತಾಗಲಿ ಈಗಾಗಲೇ ಗುಸುಗುಸು ರಾಜಕೀಯ ವಲಯದಲ್ಲಿ ಸೇರ್ಪಡೆಯಾಗಿದೆ ಯಾಕೆಂದ್ರೆ ನೂತನ ಸಂಸತ್ತು ಉದ್ಘಾಟನೆಯಾದಾಗಲೂ ದೊಡ್ಡಗೌಡರು ಭಾಗಿಯಾಗಿದ್ದರು ಅದರಲ್ಲಿ ಇವೆಲ್ಲವನ್ನ ನೋಡ್ತಾ ಇದ್ದಾಗ ಜೊತೆಗೆ ಈ ಬಾರಿಯ ವಿಧಾನಸಭೆಯ ರಿಸಲ್ಟ್ನಲ್ಲಿ ಜೆ ಡಿ ಎಸ್ ಪಫಾರ್ಮೆನ್ಸ್ ಅನ್ನು ನೋಡಿದಾಗ ಜೊತೆಗೆ ಬಿ ಜೆ ಪಿಯ ಮತ್ತು ಬಿಜೆಪಿಯ ವೋಟ್ ಬ್ಯಾಂಕ್ ಕಾನ್ಸಂಟ್ರೇಟ್ ಮಾಡ್ತಾ ನೋಡಿದಾಗ ಜೆಡಿಎಸ್ ಸೇರ್ಪಡೆಯಾಗತ್ತಾ ಎನ್ ಡಿ ಎ ಕೂಟಕ್ಕೆ ಅನ್ನೋ ಪ್ರಶ್ನೆ ಹಲವರಲ್ಲಿ ಕಾಡ್ತಾ ಇದೆ ಈಗ ನಡೀತಾ ಇರೋ ರಾಜಕೀಯ ಬೆಳವಣಿಗೆಯಿಂದ ದಿಸ್ ಪಾಯಿಂಟ್ ಆಫ್ ಟೈಮ್ ಇಲ್ಲಿಯವರೆಗೂ ಪಿಯ ಕಡೆಯಿಂದ ಅಧಿಕೃತವಾಗಿ ಜೆ ಡಿ ಎಸ್ಗೆ ದೇವೇಗೌಡರಿಗಾಗ್ಲಿ ಕುಮಾರಸ್ವಾಮಿ ಅವರಿಗಾಗ್ಲಿ ಎನ್ ಡಿ ಎ ಸಭೆಯ ಆಹ್ವಾನ ಬಂದಿಲ್ಲ ಅಂತಕ್ಕಂಥದ್ದನ್ನು ಜೆ ಡಿ ಎಸ್ ನಾಯಕರು ಹೇಳ್ತಾ ಇದ್ದಾರೆ ಆದರೆ ಯಾವಾಗಲೂ ಕೂಡ ಆಹ್ವಾನ ಬರ್ಬೋದು ಮಾತುಕತೆ ಯಾವ ಹಂತದಲ್ಲಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಒಂದು ಮಾತುಕತೆ ಮಾತ್ರ ಅಮಿತ್ ಶಾ ಮತ್ತು ಕುಮಾರಸ್ವಾಮಿಯವರ ನಡುವೆ ನಡೆದಿತ್ತು ಅಂತಕ್ಕಂಥ ಸುದ್ದಿಗಳಿದ್ವು ತದನಂತರ ಈಗ ವಿರೋಧ ಪಕ್ಷದ ನಾಯಕನ ಆಯ್ಕೆಯನ್ನು ಕೂಡ ಬಿ ಜೆ ಪಿ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹಾಕ್ತಾಯಿದೆ ಇದಕ್ಕೆಲ್ಲ ಕಾರಣ ಜೆ ಡಿ ಎಸ್ ಎನ್ ಡಿ ಎಸ್ ಸಭೆಗೆ ಬರುತ್ತಾ ಅನ್ನುವ ಒಂದು ನಿರೀಕ್ಷೆ ಬಿ ಜೆ ಪಿ ವಲಯದಲ್ಲೂ ಕೂಡ ಇದೆ ಆ ಕಾರಣದಿಂದ ಇದೆಲ್ಲ ಆಗ್ತಾಯಿದೆ ನೋಡಿ ನಾನು ಎರಡು ಹಳೆಯ ಘಟನೆಗಳನ್ನು ಭಾವನಾ ಹೇಳ್ತೀನಿ ಒಂದು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಒಂದು ರೀತಿ ಕವಲು ದಾರಿಯಲ್ಲಿತ್ತು ಆಗ ಏಕಾಏಕಿ ದೇವೇಗೌಡರು ರಾಜನಾಥ್ ಸಿಂಗ್ರನ್ನು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ರನ್ನು ಒಂದು ರಹಸ್ಯ ಸ್ಥಳದಲ್ಲಿ ಭೇಟಿಯಾದರು ಭೇಟಿಯಾಗಿ ಬಂದು ತಾವೇ ಮುದ್ರಣ ಮಾಧ್ಯಮಗಳಿಗೆ ಹೇಳಿದರು ಇಲ್ಲ ನಾನು ಭೇಟಿಯಾದೆ ಏನೇನೆಲ್ಲ ಮಾತುಕತೆ ನಡೀತು ಅಂತಕ್ಕಂಥದ್ದನ್ನೆಲ್ಲ ಹೇಳಿದರು ಆದರೆ ಅವರಿಗೆ ಆನ್ ಕ್ಯಾಮ್ರಾ ಬಂದು ನಾನು ಬಿ ಜೆ ಪಿ ನಾಯಕರನ್ನು ಭೇಟಿಯಾಗಿದ್ದೀನಿ ಅಂತಕ್ಕಂಥದ್ದನ್ನು ಹೇಳುವ ಮನಸ್ಸಿರಲಿಲ್ಲ ಆದರೆ ಯಾಕೆಂದರೆ ಅದು ವರ್ಷಾನುಗಟ್ಟಲೆ ಉಳಿದು ಹೋಗುತ್ತೆ ಬಿ ಜೆ ಪಿ ನಾಯಕರನ್ನು ದೇವೇಗೌಡರು ಭೇಟಿಯಾದರೂ ಅವರ ಸೆಕ್ಯುಲರ್ ಇಮೇಜ್ಗೆ ಧಕ್ಕೆ ಆಗುತ್ತೆ ಅನ್ನೋದು ದೇವೇಗೌಡರ ಮನಸ್ಸಿನಲ್ಲಿತ್ತು ಈಗ ನಾನು ಅದೇ ಸ್ಥಳದಲ್ಲಿದ್ದೆ ಟಿ ವಿ ಕ್ಯಾಮ್ರಾಗಳಿಗೆ ಮಾತ್ರ ಮಾತನಾಡಲಿಕ್ಕೆ ದೇವೇಗೌಡರು ಒಪ್ಪಲಿಲ್ಲ ಅದರ ಅರ್ಥ ಏನು ದೇವೇಗೌಡರು ರಾಜಕೀಯ ಮೈತ್ರಿಗೆ ತಯಾರಿರ್ತಾರೆ ಮಾತುಕತೆಗೆ ತಯಾರಿರ್ತಾರೆ ಆದರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಸೆಕ್ಯುಲರ್ ಇಮೇಜ್ನ ಚಿಂತೆ ಯಾವತ್ತಿಗೂ ಕೂಡ ಕಾಡ್ತಾ ಇರುತ್ತೆ ಅಂತಕ್ಕಂಥದ್ದು ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರನ್ನು ಹತ್ತಿರ ಸೇರಿಸ್ತಕ್ಕಂಥ ತನ್ನ ಸಭೆಗಳಿಗೆ ವಿರೋಧಿ ಒಕ್ಕೂಟದ ಸಭೆಗಳಿಗೆ ಆಹ್ವಾನ ನೀಡ್ತಕ್ಕಂಥ ಗೋಜಿಗೆ ಹೋಗೋದಿಲ್ಲ ಹೀಗಾಗಿ ಒಂದು ಅನಿವಾರ್ಯ ಸ್ಥಿತಿ ಜೆ ಡಿ ಎಸ್ಗೂ ಕೂಡ ಸೃಷ್ಟಿಯಾಗಿದೆ ನಂಬರ್ ಒನ್ ನಂಬರ್ ಟು ಕಟ್ ಟೂ ತೌಸಂಡ್ ಏಯ್ಟೀನ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಬೆಂಬಲ ದೊಡ್ಡದೆ ಒಂದು ಸಲ ದಿಲ್ಲಿಗೆ ಬಂದರು ದಿಲ್ಲಿಗೆ ಬಂದಾಗ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಪತ್ರಕರ್ತರ ಎದುರುಗಡೆ ಹೇಳಿದರು ನನಗೆ ಈ ಕಾಂಗ್ರೆಸ್ ಜೊತೆ ಕೆಲಸ ಮಾಡೋದು ಕಂಫರ್ಟೇಬಲ್ ಇಲ್ಲ ನಾನು ಬಿ ಜೆ ಪಿ ಜೊತೆ ಹೆಚ್ಚು ಕಂಫರ್ಟೇಬಲ್ ಆಗಿರ್ತಿದ್ದೆ ಅಂತಕ್ಕಂಥದ್ದು ಅದರ ಅರ್ಥ ಏನು ಕುಮಾರಸ್ವಾಮಿ ಯಾವತ್ತಿಗೂ ಕೂಡ ಬಿ ಜೆ ಪಿಯ ಜೊತೆ ಕಂಫರ್ಟೇಬಲ್ ಅನ್ನುವ ಪೊಸಿಷನ್ನಲ್ಲಿದ್ದರು ನಾನು ಆ ಕಾರಣಗಳಿಂದ ದೇವೇಗೌಡರಿಗೆ ಕಾಂಗ್ರೆಸ್ ಹತ್ತಿರ ಅನ್ನಿಸ್ತಾ ಇತ್ತು ಸೆಕ್ಯುಲರ್ ಇಮೇಜ್ನ ಕಾರಣದಿಂದ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶದ ನಂತರ ಬಿ ಜೆ ಪಿಗೂ ಕೂಡ ಜೆ ಡಿ ಎಸ್ ಬೇಕು ಜೆ ಡಿ ಎಸ್ಗೂ ಕೂಡ ಬಿ ಜೆ ಪಿ ಬೇಕು ನೋಡಿ ಮೈತ್ರಿಯ ಮಾತುಕತೆ ನಡೆದೇ ಇಲ್ಲ ಅಂತಕ್ಕಂಥದ್ದೇನೂ ಏನಿಲ್ಲ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಮುಂಚೆ ಬಿ ಜೆ ಪಿಯ ಮೂಲಗಳು ಹೇಳುವ ಪ್ರಕಾರ ಮತ್ತು ಜೆ ಡಿ ಎಸ್ನ ಮೂಲಗಳು ಕೂಡ ಅದನ್ನು ಒಪ್ಪಿಕೊಳ್ಳುವ ಪ್ರಕಾರ ಒಂದು ಟ್ಯಾಸಿಟ್ ಅಂಡರ್ಸ್ಟ್ಯಾಂಡಿಂಗ್ನ ಮಾತುಕತೆ ಮೊದಲಿಗೆ ಪ್ರಕಾಶ್ ಜಾವಡೇಕರ್ ಕುಮಾರಸ್ವಾಮಿ ನಂತರ ಅಮಿತ್ ಶಾ ಕುಮಾರಸ್ವಾಮಿ ಮಧ್ಯೆ ನಡೀತು ಆದರೆ ಫಲಿತಾಂಶ ಬಂದ ನಂತರ ಆ ಟ್ಯಾಸಿಟ್ ಅಂಡರ್ಸ್ಟ್ಯಾಂಡಿಂಗ್ ಯಾವುದೇ ರೀತಿಯ ರಾಜಕೀಯ ಫಲವನ್ನು ಕೊಡಲಿಲ್ಲ ಅಂತಕ್ಕಂಥದ್ದು ಪ್ರಾಯಶಃ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ದೂರ ಜಾಸ್ತಿ ಆಗಲು ಕಾರಣವಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಂತರೂ ಅಮಿತ್ ಶಾ ಬಂದರೂ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಜೊತೆ ಒಳ ಒಪ್ಪಂದ ಇಲ್ಲ ಒಳ ಒಪ್ಪಂದ ಮಾಡಿಕೊಂಡ್ರೆ ಬಿ ಜೆ ಪಿಗೆ ಒಂದು ರೀತಿ ದ್ರೋಹ ಬಗದಂತೆ ಅಂತಕ್ಕಂಥದ್ದನ್ನು ಒಕ್ಕಲಿಗ ನಾಯಕರಿಗೆ ಸ್ಪಷ್ಟ ಸೂಚನೆ ಕೊಟ್ಟ ನಂತರ ಒಳ ಒಪ್ಪಂದ ನಡೀಲಿಲ್ಲ ಮೈಸೂರು ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ ಎರಡು ಪರ್ಸೆಂಟ್ ವೋಟನ್ನು ಜಾಸ್ತಿ ಪಡಿತು ಆ ಎರಡು ಪರ್ಸೆಂಟ್ ವೋಟ್ ಜಾಸ್ತಿ ಪಡೆದ ನಂತರವೇ ಜೆ ಡಿ ಎಸ್ನ ಇಷ್ಟೊಂದು ಹೀನಾಯ ಸ್ಥಿತಿಗೆ ಕಾರಣ ಅಂತಕ್ಕಂಥದ್ದನ್ನು ಹೇಳಲಾಗ್ತಾಯಿದೆ ಒಂದು ಕಡೆ ಎಮರ್ಜೆನ್ಸ್ ಆಫ್ ಡಿ ಕೆ ಶಿವಕುಮಾರ್ ಇನ್ ಕಾಂಗ್ರೆಸ್ ಐದು ಪರ್ಸೆಂಟ್ ವೋಟನ್ನು ಕಾಂಗ್ರೆಸ್ ಜೆ ಡಿ ಎಸ್ನಿಂದ ಕಸಿದುಕೊಳ್ತು ಎರಡು ಪರ್ಸೆಂಟ್ ಒಕ್ಕಲಿಗರ ಭಾಗದಲ್ಲಿ ಬಿ ಜೆ ಪಿ ಜಾಸ್ತಿ ವೋಟ್ ಪಡೆದಿದ್ದು ಕೂಡ ಜೆ ಡಿ ಎಸ್ನ ಏನು ಗೆಲುವಾಗಿ ಪರಿವರ್ತಿತವಾಗಬಲ್ಲ ಸೀಟ್ಗಳಿದ್ವು ಅಲ್ಲಿ ಕೇವಲ ವೋಟ್ ಪಡಿತು ಸೀಟ್ ಪಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಈಗ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯವರೆಗೆ ಈ ಹತ್ತೊಂಬತ್ತು ಶಾಸಕರನ್ನು ಇಟ್ಕೊಂಡು ಕೂತ್ಕೊಳ್ಬೇಕಾ ಅಥವಾ ಒಂದು ಸ್ಲೈಸ್ ಆಫ್ ಪವರನ್ನು ಸೆಂಟ್ರಲ್ನಲ್ಲಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಒಂದಿಷ್ಟು ಲೋಕಸಭಾ ಚುನಾವಣೆ ಗೆದ್ದರೆ ಜೆ ಡಿ ಎಸ್ನ ಅಸ್ತಿತ್ವ ಕೂಡ ಉಳಿಯುತ್ತೆ ಅಂತಕ್ಕಂಥದ್ದು ಜೆ ಡಿ ಎಸ್ ನಾಯಕರಿಗೆ ಅನ್ನಿಸ್ತಾ ಇದೆ ಅದರಲ್ಲೂ ಅವರಿಗೆ ಜಾಸ್ತಿ ಅನ್ನಿಸ್ತಾ ಇದೆ ದೇವೇಗೌಡರು ಒಪ್ಪಿಗೆ ಕೊಡ್ತಾರಾ ಅಂತಕ್ಕಂಥದ್ದು ಪ್ರಾಯಶಃ ಮಿಲಿಯನ್ ಡಾಲರ್ ಪ್ರಶ್ನೆ ಕುಮಾರಸ್ವಾಮಿ ಅವ್ರಿಗೆ ಅನ್ನಿಸ್ತಾ ಇದೆ ಏನಕ್ಕೇನ ನಾವು ಒಂದು ವೇಳೆ ನಾಲ್ಕೈದು ಸೀಟ್ಗಳನ್ನು ಬಿ ಜೆ ಪಿಯಿಂದ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರೆ ಬಿ ಜೆ ಪಿಯ ವೋಟ್ ಶೇರ್ ಮತ್ತು ಜೆ ಡಿ ಎಸ್ನ ವೋಟ್ ಶೇರ್ ಜೊತೆಗೆ ಕಾಂಗ್ರೆಸ್ಸನ್ನು ಟೇಕ್ ಆನ್ ಮಾಡಬಹುದು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವ್ರಿಗೆ ಅನಿಸ್ತಾ ಇದೆ ಜೆ ಡಿ ಎಸ್ನಲ್ಲೂ ಕೂಡ ಆ ಒಂದು ಫೀಲಿಂಗ್ ಇದೆ ಆದರೆ ನಿರ್ಧಾರ ಆಗಿಲ್ಲ ಇನ್ನೊಂದು ಕಡೆ ಬಿ ಜೆ ಪಿ ಅನಿಸ್ತಾ ಇದೆ ಹೇಗೂ ಹಳೆ ಮೈಸೂರಿನ ಹನ್ನೊಂದು ಕ್ಷೇತ್ರಗಳಲ್ಲಿ ನಮಗೆ ಒಳಗಡೆ ಹತ್ತೊಂಬತ್ತರಲ್ಲ ಏನೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೊಂದರಲ್ಲಿ ಎಂಟು ಸೀಟ್ ಬಿ ಜೆ ಪಿ ಗೆದ್ದಿತ್ತು ಒಂದು ಸುಮಲತಾ ಗೆದ್ದಿದ್ರು ಕೇವಲ ಡಿ ಕೆ ಸುರೇಶ್ ಮತ್ತು ಪ್ರಜ್ವಲ್ ರೇವಣ್ಣ ಮಾತ್ರ ಎರಡು ಸೀಟ್ಗಳನ್ನು ವಿಪಕ್ಷಗಳ ಒಕ್ಕೂಟದಿಂದ ಗೆದ್ದಿದ್ರು ಈ ಬಾರಿ ಕಾಂಗ್ರೆಸ್ನ ವಿಧಾನಸಭಾ ಚುನಾವಣೆಯ ಭರ್ಜರಿ ಜಯದ ನಂತರ ಆ ರಿಸಲ್ಟನ್ನು ರಿಪೀಟ್ ಮಾಡೋದು ಕಷ್ಟ ಆ ಕಾರಣದಿಂದ ಬಿ ಜೆ ಪಿಗನಿಸ್ತಾ ಇದೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಸೀಟ್ಗಳನ್ನು ಕಡಿಮೆ ಮಾಡ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಮುಂಬೈ ಕರ್ನಾಟಕ ಕರಾವಳಿ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಯಾವುದೇ ದೊಡ್ಡ ಪರಿಣಾಮ ಬೀರಲಿಕ್ಕಿಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದಿಷ್ಟು ಓಟುಗಳ ಆಚೀಚೆ ಆಗ್ಬೋದು ಆದರೆ ದೊಡ್ಡ ಪ್ರಮಾಣ ಬೀರುವುದು ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದ ದೃಷ್ಟಿಯಿಂದ ಈ ಮೈತ್ರಿಯನ್ನು ಮಾಡಿಕೊಳ್ಳಬೇಕು ಅಂತದ್ದು ನೋಡಿ ಅನಿವಾರ್ಯ ಅನ್ನೋದಕ್ಕಿಂತ ಪ್ರಾಯಶಃ ಕಾಂಗ್ರೆಸ್ನ ಒಂದು ದೊಡ್ಡ ಜಯದ ನಂತರ ಕಾಂಗ್ರೆಸ್ ಯಾವ ಪ್ರಮಾಣದ ಕಾನ್ಫಿಡೆನ್ಸ್ನಲ್ಲಿದೆ ಯಾವ ಪ್ರಮಾಣದ ತಯಾರಿಯನ್ನು ತೋರಿಸ್ತಾ ಇದೆ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರ ನಾಯಕತ್ವ ಇಲ್ಲ ಇದೆಲ್ಲದರ ಮಧ್ಯೆ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಗೂ ಕೂಡ ಜೆ ಡಿ ಎಸ್ ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಬಿ ಜೆ ಪಿಗನಿಸ್ತಾ ಇದೆ ನಾವು ಇಪ್ಪತ್ತ್ಮೂರರ ನಮ್ಮ ಸ್ಟ್ರಾಟಜಿಕಲ್ ತಪ್ಪು ಏನು ಅಂತಂದರೆ ಹಳೆ ಮೈಸೂರು ಭಾಗದಲ್ಲಿ ವಿನಾಕಾರಣ ಅಗ್ರೆಸಿವ್ನೆಸ್ಸನ್ನು ತೋರಿಸಿದ್ವಿ ಆ ಅಗ್ರೆಸಿವ್ನೆಸ್ ತೋರಿಸದೇ ಇದ್ದರೆ ಜೆ ಡಿ ಎಸ್ ಒಂದಿಷ್ಟು ಸೀಟ್ಗಳನ್ನು ಜಾಸ್ತಿ ಪಡಿತಾ ಇತ್ತು ನೋಡಿ ಎರಡು ರೀತಿ ಚಿಂತನೆ ಬಿ ಜೆ ಪಿಯಲ್ಲಿತ್ತು ಒಂದು ಜೆ ಡಿ ಎಸ್ ಒಂದು ವೇಳೆ ಅತಿ ಕಡಿಮೆ ಸೀಟ್ಗಳನ್ನು ಪಡೆದರೆ ಜೆ ಡಿ ಎಸ್ನ ಅಸ್ತಿತ್ವ ಇಲ್ಲದಂತಾಗತ್ತೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೊಂದು ಅಸ್ತಿತ್ವ ದೊರಕುತ್ತೆ ಒಕ್ಕಲಿಗರು ಕೂಡ ಬಿ ಜೆ ಪಿಗೆ ವೋಟ್ ಮಾಡ್ತಾರೆ ಆಲ್ಟರ್ನೇಟಿವ್ ಆಗಿ ಕಾಂಗ್ರೆಸ್ ಬಿ ಜೆ ಪಿ ಅಧಿಕಾರವನ್ನು ಹಿಡಿತವೆ ಅಂತಕ್ಕಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಆಗಿತ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೀಟ್ಗಳನ್ನು ಕಡಿಮೆ ಮಾಡಬೇಕಾದ್ರೆ ಬಿ ಜೆ ಪಿಗೂ ಕೂಡ ಜೆ ಡಿ ಎಸ್ನ ಒಂದು ಸಹಾಯ ಬೇಕಾಗತ್ತೆ ಜೆ ಡಿ ಎಸ್ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅಸ್ತಿತ್ವ ಉಳಿಸ್ಕೊಳ್ಳಲು ಒಂದು ಸಣ್ಣ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷಕ್ಕೆ ತುಂಬ ದಿನಗಳ ಕಾಲ ಅಧಿಕಾರದಿಂದ ದೂರ ಇದ್ದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಕಷ್ಟ ಆ ಕಾರಣದಿಂದ ಒಂದು ಥಿಂಕಿಂಗ್ ನಡೆದಿದೆ ಭವನ ಅಂದರೆ ಎಷ್ಟರ ಮಟ್ಟಿಗೆ ಇದು ಫಲಪ್ರದವಾಗುತ್ತೆ ಸೀಟ್ ಹಂಚಿಕೆಯವರೆಗೆ ಹೋಗುತ್ತೆ ವಿ ಡೋಂಟ್ ನೋ ಯಾಕಂದರೆ ದೇವೇಗೌಡರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋದು ಅಷ್ಟೊಂದು ಸುಲಭವಲ್ಲ ನಾನಾಗಲೇ ಹೇಳಿದಂತೆ ಕುಮಾರಸ್ವಾಮಿ ಅವ್ರಿಗೆ ಮನಸ್ಸಿರ್ಬೋದು ದೇವೇಗೌಡರಿಗೆ ಮನಸ್ಸಿರಲಿಕ್ಕಿಲ್ಲ ಅಥವಾ ಈಗ ಶರದ್ ಪವಾರ್ ಹೇಗೆ ನನಗೆ ಮನಸ್ಸೇ ಇಲ್ಲ ಬಿ ಜೆ ಪಿ ಜೊತೆ ಅಂತಕ್ಕಂಥದ್ದು ಕೂತರು ಆ ರೀತಿ ದೇವೇಗೌಡರು ಕೂಡ ನನಗ್ಯಾಕೆ ಇಲ್ಲದ ಇಳಿ ಸಂಜೆಯ ಒಂದು ವಯಸ್ಸಲ್ಲಿ ಯಾಕೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಅನಿಸುತ್ತೆ ವಿ ಡೋಂಟ್ ನೋ ಪ್ರಾಯಶಃ ಇದೇ ಕುತೂಹಲ ಇರ್ತಕ್ಕಂಥದ್ದು ಎನ್ ಡಿ ಎಸ್ ಸಭೆಗೆ ಜೆ ಡಿ ಎಸ್ಗೆ ಹೋಗುತ್ತಾ ಬಿ ಜೆ ಪಿ ಆಹ್ವಾನ ನೀಡುತ್ತಾ ಆಹ್ವಾನ ನೀಡಿದರೆ ಕರ್ನಾಟಕದಲ್ಲಿ ಏನಾಗುತ್ತೆ ಸೀಟ್ ಹಂಚಿಕೆ ಹೇಗಾಗುತ್ತೆ ಇಸ್ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಕರೆಕ್ಟ್ ಆದರೆ ಇದು ಮೊದಲ ಹಂತ ಇನ್ನೂ ಅಧಿಕೃತ ಆಹ್ವಾನವೂ ಕೂಡ ಇಲ್ಲ ಹಾಗಾಗಿ ಏನಾಗಬಹುದು ಎಸ್ನ ನಡೆ ಸ್ಪೆಷಲಿ ದೇವೇಗೌಡರ ನಡೆ ಏನಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ ವಿಲ್ ಟೇಕ್ ವೆರಿ ಶಾರ್ಟ್ ಬ್ರೇಕ್ ವೀಕ್ಷಕರೇ ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ ಒಂದು ಕಡೆ ಮೋದಿ ಅಂಡ್ ಟೀಮ್ ಹೊಸ ದೋಸ್ತಿಗಳ ನಿರೀಕ್ಷೆಯಲ್ಲಿದ್ದರೆ ಇರೋ ದೋಸ್ತಿಯನ್ನ ಗಟ್ಟಿ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇದ್ರೆ ಮಹಾಗಠಬಂಧನ್ ಕೂಡ ಮೋದಿ ವಿರುದ್ಧ ಶತಾಯಗತಾಯ ಈ ಬಾರಿ ಅಧಿಕಾರ ಹಿಡಿಬೇಕು ಅಂತ ಸಿದ್ಧತೆ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆನು ಮಾಹಿತಿ ಕೊಡ್ತೀವಿ ಚಿಕ್ಕ ಬೇಕಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್